ಮೋಡ ಸಂಕಷ್ಟದಿಂದ ಪಾರಾಗಲು ಸಿಎಂ ಹರಸಾಹಸ, ಹೈವೋಲ್ಟೇಜ್ ಸಿಎಲ್ಪಿ ಸಭೆ, ಸಚಿವ ಸಂಪುಟ ಮೀಟಿಂಗ್ ನಡೆಯಲಿದ್ದು ಮೋಡ ಟೆನ್ಷನ್ ಮಧ್ಯೆಯೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಸಿಎಂ ಪ್ಲಾನ್ ರೂಪಿಸ್ತಾ ಇದ್ದು ಶಾಸಕರ ವಿಶ್ವಾಸ ಪಡೆಯಲು ಮುಂದಾದ ಸಿಎಂ ಸಿದ್ದರಾಮಯ್ಯ. ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಲ್ಪಿ ಸಭೆ ನಡೆಯುತ್ತೆ. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಇಂದಿನ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸುವ ಸಾಧ್ಯತೆ ಇದ್ದು ವಿಪಕ್ಷ ನಾಯಕರ ಪ್ರಾಸಿಕ್ಯೂಷನ್ ಬಗ್ಗೆ ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮೂಡ ಸಂಕಷ್ಟದಿಂದ ಪಾರಾಗಲು ಸಿಎಂ ಸಿದ್ದರಾಮಯ್ಯ ಹರಸಾಹಸವನ್ನ ಪಡ್ತಾ ಇದ್ದು ಹೈ ವೋಲ್ಟೇಜ್ ಸಿಎಲ್ಪಿ ಸಭೆ ಮತ್ತು ಸಚಿವ ಸಂಪುಟ ಮೀಟಿಂಗ್ ನಡೆಯಲಿದೆ. ಇವತ್ತು ಮೂಡ ಟೆನ್ಷನ್ ಮಧ್ಯೆಯೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯಲು ಸಿಎಂ ಪ್ಲಾನ್ ಅನ್ನ ರೂಪಿಸಿದ್ದು ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹಾಗೆ ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಲ್ಪಿ ಸಭೆ ನಡೆಯುತ್ತೆ. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಇಂದಿನ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಸುವ ಸಾಧ್ಯತೆ ಇದ್ದು ವಿಪಕ್ಷ ನಾಯಕರ ಪ್ರಾಸಿಕ್ಯೂಷನ್ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ. ಗವರ್ನರ್ ವಿರುದ್ಧ ಅಧಿಕಾರ ಚುನಾವಣೆಗೆ ಮುಂದಾದ ಸರ್ಕಾರ, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಕೇಸ್ಗಳ ಬಗ್ಗೆ ನಿರ್ಣಯವನ್ನು ಕೂಡ ತೆಗೆದುಕೊಳ್ಬಹುದು. ಮೈತ್ರಿ ನಾಯಕರ ಮೇಲಿನ ಕೇಸ್ ಬಗ್ಗೆ ಹೊರತರಲು ಸಜ್ಜಾಗಿದ್ದು ಕೇಸ್ಗಳ ಬಗ್ಗೆ ನಿರ್ಣಯ ಕೈಗೊಳ್ಳಲಿರುವ ಸಚಿವ ಸಂಪುಟ ಸಭೆ. ರಾಜ್ಯಪಾಲರಿಗೆ ಸಲಹೆ ನೀಡಿ ನಿರ್ಣಯ ಕಳಿಸಿಕೊಡಲು ಸಿದ್ಧತೆಯನ್ನ ಮಾಡಲಿದ್ದಾರೆ. ರಾಜ್ಯಪಾಲರ ಬಳಿ ಇರುವ ಪ್ರಾಸಿಕ್ಯೂಷನ್ ಅರ್ಜಿ ವಿಲೇವಾರಿ ಅರ್ಜಿಗಳ ವಿಲೇವಾರಿಗೆ ಸಲಹೆ ನೀಡಲಿರುವ ಸಚಿವ ಸಂಪುಟ ಸಭೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆಗಳಾಗಲಿದ್ದು ಆರ್ಟಿಕಲ್ 163 ಅಡಿ ಅಧಿಕಾರ ಚಲಾಯಿಸಲು ನಿರ್ಧಾರವನ್ನ ಮಾಡಿದ್ದಾರೆ. ಗವರ್ನರ್ ಬಳಿ ಬಾಕಿ ಇವೆ ಮೈತ್ರಿ ನಾಯಕರ ಪ್ರಾಸಿಕ್ಯೂಷನ್ ಅರ್ಜಿ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಮಾರುತಿ ಪಾವಗಡ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಎಸ್ ಮಾರುತಿ, ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ, ಇವತ್ತಿನ ಸಚಿವ ಸಂಪುಟ ಸಭೆಯ ಅಜೆಂಡಾ ಏನು ಮಾರುತಿ? ಕವ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿಬಂದಿರುವಂತಹ ಮೂಡ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇರುವಂಥದ್ದು, ಅದರಲ್ಲೂ ನಿನ್ನೆ ಬಿಡುಗಡೆ ಆಗಿರುವಂತಹ ಹಾಗೂ ವಿಪಕ್ಷ ನಾಯಕರುಗಳಿಂದ ಮಾಧ್ಯಮಗಳಿಗೆ ಸಿಕ್ಕಿರುವಂಥ ಒಂದು ದಾಖಲೆ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ದಾಖಲೆಯನ್ನೇ ತಿರುಚುವಂಥ ಒಂದು ಕೆಲಸಕ್ಕೆ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಬಸವರಾಜ್ ಮುಂದಾಗಿದ್ದಾರೆ ಅನ್ನುವಂಥದ್ದನ್ನು ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರುಗಳು ಆರೋಪ ಮಾಡ್ತಾ ಇರುವಂಥದ್ದು. ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ, ಬೈರತಿ ಸುರೇಶ್ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿರುವಂಥದ್ದು, ಅದರ ಜೊತೆಗೆ ರಾಜ್ಯ ಬಿಜೆಪಿನೂ ಕೂಡ ಈ ವಿಚಾರವನ್ನು ಬಹಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಇದರಲ್ಲಿ 2014 ಬರೆದಿದ್ದಂಥ ಒಂದು ಪತ್ರದಲ್ಲಿ ವಿಜಯನಗರದಲ್ಲೇ ನಮಗೆ ನಿವೇಶನಗಳು ಬೇಕು ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆದರೆ ಅದಕ್ಕೆ ವೈಟ್ನರ್ ಹಾಕಿ ಅದನ್ನು ಅಳಿಸಿ ಹಾಕುವಂಥ ಒಂದು ಕೆಲಸವನ್ನು ಮಾಡಿದರೆ, ದಾಖಲೆಯನ್ನು ತಿರುಚುವಂಥ ಒಂದು ಕೆಲಸವನ್ನು ಮುಖ್ಯಮಂತ್ರಿಗಳು ಹಾಗೂ ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಬಸವರಾಜ್ ಅವರ ಒಂದು ಟೀಮ್ ಮಾಡಿದೆ ಅನ್ನುವಂಥ ಒಂದು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ದಿನಕ್ಕೊಂದು ತಿರುವನ್ನು ಪಡ್ಕೊತಾ ಇರುವಂತಹ ಈ ಒಂದು ಪ್ರಕರಣಕ್ಕೆ ಯಾವ ರೀತಿಯಾಗಿ ವಿಪಕ್ಷಗಳಾಗಿರುವಂತಹ ಜೆ ಡಿ ಎಸ್ ಮತ್ತು ಬಿಜೆಪಿಯನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು, ಈ ಹಿಂದಿನ ಹಳೆ ಪ್ರಕರಣಗಳನ್ನು ಯಾವೆಲ್ಲ ಕೆದಕಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಬಹುತೇಕ ನಿರಾಣಿ ಶಶಿಕಲಾ ಜೊಲ್ಲೆ, ಎಚ್ ಡಿ ಕುಮಾರಸ್ವಾಮಿ ಅವರ ಹಾಗೂ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಇರುವಂತಹ ಪ್ರಾಸಿಕ್ಯೂಷನ್ ವಿಚಾರಗಳೇನಿದ್ದಾವೆ ಇದನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಲೋಕಾಯುಕ್ತ ಪೊಲೀಸರಿಂದ ರಾಜ್ಯಪಾಲರಿಗೆ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇವತ್ತು ಎರಡು ರೀತಿಯಾದಂಥ ಒಂದು ಚರ್ಚೆಗಳಾಗ್ತವೆ. ಒಂದು ಔಪಚಾರಿಕವಾದಂಥ ಒಂದು ಕ್ಯಾಬಿನೆಟ್ನಲ್ಲಿ ಅಜೆಂಡಾ ಈಗಾಗಲೇ ಬಿಡುಗಡೆ ಆಗಿದೆ. ಅದರಲ್ಲಿ ಸುಮಾರು 20 ಅಧಿಕ ವಿಚಾರಗಳು, ರಾಜ್ಯಾದ್ಯಂತ ಒಂದಷ್ಟು ಯೋಜನೆಗಳು, ಒಂದಷ್ಟು ಕಾಮಗಾರಿಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥ ಒಂದು ಸಾಧ್ಯತೆ ಇದೆ. ಅನೌಪಚಾರಿಕ ಅಜೆಂಡಾವೇ ಜಾಸ್ತಿ ಇದ್ದಂತೆ ಕಾಣಿಸ್ತಾ ಇದೆ. ಅದು ರಾಜಕೀಯ ಮತ್ತು ರಾಜಕೀಯೇತರ ವಿಚಾರಗಳು ಹೆಚ್ಚಾಗಿ ಚರ್ಚೆ ಆಗೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಯಾವ ರೀತಿಯಾಗಿ ವಿಪಕ್ಷಗಳು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಚೆಕ್ಮೇಟ್ ಕೊಡಬೇಕು, ಹಳೆಯ ಕೇಸುಗಳನ್ನು ಯಾವ ರೀತಿಯಾಗಿ ಹೊರತೆಗೆಯಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಕಾವ್ಯ, ಥ್ಯಾಂಕ್ ಯು ಸೋ ಮಚ್ ಮಾರುತಿ ಪಾವಗಡ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.